ಸೊ ಗೈಸ್, ಇಲ್ಲಿ ಎಷ್ಟೊಂದು ಶಾಪ್ಗಳಿವೆ ಅಂದರೆ ವರ್ಷ ಲಕ್ಷ ದೀಪ ಆಗುತ್ತೆ. ಸೊ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿರುತ್ತೆ. ಅಂದರೆ ಪ್ರತಿ ಶಾಪ್ಸ್ ಜಾಸ್ತಿ. ಅಂದರೆ ಈ ವರ್ಷ ನನ್ನ ಪ್ರಕಾರ ಅಂದರೆ ಗೊತ್ತಿಲ್ಲ, ಸೊ ಮೋರ್ ದೆನ್ 1000 1000ಕ್ಕಿಂತ ಜಾಸ್ತಿ ಉಂಟೆ ಉಂಡಿದ್ದು ಪಕ್ಕ. ಸೊ ಹೇಳಿಗಾಗಲ್ಲ, 2000 ಕೂಡ ಇರ್ಬೋದು. ಜಾಗ ಅಂತೂ ತುಂಬಾ ಇದೆ. ಎಲ್ಲ ತರಕಾರಿ ಕಟ್ ಮಾಡೋದು, ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್, ಮೂಲಂಗಿ, ಸೊಪ್ಪು ಕೂಡ ಕಟ್ ಮಾಡಿ, ಸೊಪ್ಪು ಎಲ್ಲ ಬರುತ್ತೆ. ಸೊ ಗೈಸ್, ಸೊಪ್ಪು ಕಟ್ ಮಾಡಿ ಕೊಡ್ತಾರಂತೆ. ಇದೆಲ್ಲ ನಾನು ಟಿವಿಯಲ್ಲಿ ನೋಡಿದ್ದೆ, ನ್ಯಾಪ್ಟೋ ಚಾನಲಲ್ಲಿ. ಸೊ ಎಲ್ಲ 2000 1000 1999 ಪ್ರೈಸ್. ಸೊ ಇಲ್ಲಿ ಕಮ್ಮಿ ಕೊಡ್ತಾರೆ ನಾನು ಅನ್ಸ್ಕೊಂಡಿದ್ದೀನಿ. ಸೊ ನಾನು ರೇಟ್ ಕೇಳಿಲ್ಲ. ಸೊ ನಾಳೆ ಬನ್ನಿ, ಒಂದು ದಿನ ಟೈಮ್ ಉಂಟಲ್ಲ ಗೈಸ್. ಗೈಸ್, ಒಂದು ಕಡೆ ಫುಲ್ ಶಾಪ್ ಇದೆ, ಅಂದರೆ ಇದು ಟೆಂಪರರಿ. ಸೊ ಲಕ್ಷದೀಪಗೋಸ್ಕರ ಬಂದಿರೋದು. ಸೊ ಅವರು 1 ತಿಂಗಳು ಮುಂಚೆನೇ ಬಂದಿರ್ತಾರೆ. ಸೊ ತುಂಬಾ ಪೈಪೋಟಿ ಇರುತ್ತೆ, ನಮಗೆ ಆ ಜಾಗ ಬೇಕು, ನಮಗೆ ಈ ಜಾಗ ಬೇಕು ಅಂತ. ಯಾಕೆಂದರೆ ಜನ ಅಷ್ಟು ಬರ್ತಾ ಹೋಗ್ತಾ ಇರ್ತಾರೆ. ಗೈಸ್, ಎಲ್ಲ ಟೈಪ್ಸ್ನ ಇಯರ್ಬಡ್ಸ್, ಇಯರ್ಫೋನ್ಸ್, ಎಲ್ಲ ಬ್ಲೂಟೂತ್ ಐಟಮ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ರೇಟ್ ಅಂತೂ ಇದೆ, ತುಂಬಾ ಇದೆ. ಸೊ ನಾಳೆ ಕಮ್ಮಿ ಮಾಡಿ ಕೊಡ್ತಾರೆ. ನಾಳ್ದು 24th ಅಂದರೆ ಎಲ್ಲ ಖಾಲಿ ಮಾಡ್ತಿರ್ತಾರೆ. ಸೊ ಆಗ ತಗೊಂಡ್ರೆ ಅಂದರೆ ಒಮ್ಮೆ ಹೋಗಲಿ ಅಂತ. ಸೊ ಬಾರ ಒಮ್ಮೆ ಹೋಗಲಿ ಅಂತ ತುಂಬಾ ಕಡಿಮೆ ಅಲ್ಲಿ ಕೊಡ್ತಾರೆ. ನೋಡ್ತಿರ್ಬೋದು ಎಷ್ಟೊಂದು ವಸ್ತುಗಳಿವೆ. ಸೊ ಎಲ್ಲದಕ್ಕೂ 20 ರುಪೀಸ್ ಅಂತೆ. ಸೊ ಗೈಸ್, ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದರೆ ಅಷ್ಟೊಂದು ಜನ ಇದ್ದಾರೆ. ಸೊ ನುಕ್ಕೊಂಡು ಹೋಗ್ತಾ ಇರಬೇಕು. ಸೊ ಎಲ್ಲರೂ ನನ್ನನ್ನೇ ನೋಡ್ತಾರೆ, ನಾನೀಗ ಸೀದಾ ಹೋಗ್ತಾ ಇದ್ದೀನಿ ಮುಂದ್ಗಡೆ. ಸೊ ಗೈಸ್, ಇದೆಲ್ಲ ಪರ್ಮನೆಂಟ್ ಶಾಪ್ಸ್, ಅಂದರೆ ಮೊದಲಿಂದ ಇದ್ದ ಶಾಪು. ಸೊ ಇದೆಲ್ಲ ಈಗ ಬಂದದ್ದು. ಸೊ ಗೈಸ್, ನೋಡ್ತಿರ್ಬೋದು ಅದು ಎಂಟ್ರೆನ್ಸ್. ನಾನೀಗ ಆಗ ಆ ಕಡೆಯಿಂದ ನಾನೀಗ ಉಲ್ಟಾ ಬಂದೆ. ಸೊ ಜನ ಅಂತೂ ಬರ್ತಾನೇ ಇದ್ದಾರೆ, ಎಲ್ಲ ಭಕ್ತಾಭಿಮಾನಿಗಳು, ಮಂಜುನಾಥೇಶ್ವರನ ಭಕ್ತಾಭಿಮಾನಿಗಳು. ಸೊ ನಮ್ಮ ಕಡೆ ಅವರು ಇದ್ದಾರೆ ಮತ್ತು ಅದರ್ ಡಿಸ್ಟಿಕ್. ಸೊ ಬೇರೆ ಡಿಸ್ಟಿಕ್ ಅವರು ಕೂಡ ತುಂಬ ಇದ್ದಾರೆ. ಸೊ ನೋಡ್ತಿರ್ಬೋದು ಇದೆಲ್ಲ ನಿನ್ನೆ ಮೊನ್ನೆ ಹಾಕಿದ ಶಾಪ್. ಈ ಕಡೆ ನಮ್ಮ ಊರು ಕಡೆ ಇರೋದು. ಸೊ ಇದೆಲ್ಲ ಬೇರೆ ಡಿಸ್ಟಿಕ್ ಅವ್ರದ್ದು. ಸೊ ನೋಡ್ತಿರ್ಬೋದು ಗೈಸ್, ಓನ್ಲಿ 50 ರುಪೀಸ್ ಗೊರಿಲ್ಲ ಗ್ಲಾಸ್, ಟೆಂಪರ್ಡ್ ಗೊರಿಲ್ಲ ಗ್ಲಾಸ್ 50 ರುಪೀಸ್ ಅಂತೆ. ಸೊ ನಾಳೆ ಒಂದಿನ ಟೈಮ್ ಇದೆ ಮತ್ತು ನಾಳ್ದು 2 ದಿನ ಇರುತ್ತೆ. ಅಂದರೆ ಅದನ್ನೆಲ್ಲ ರಿಟರ್ನ್ ಮಾಡೋ ಅಂದರೆ ಎಲ್ಲ ಶಾಪನ್ನೆಲ್ಲ ತೆಗೋಗ 2 ದಿನ ಬೇಕಾಗ್ತದೆ. ಆಗ ಬಂದರೆ ಖಂಡಿತ ಕಮ್ಮಿ ಸಿಗ್ತದೆ. ಅಂದರೆ ಅಂದಾಜು 200 ರುಪೀಸ್ ಎಲ್ಲ ತುಂಬ ಕಡಿಮೆ ಬರ್ತಾರೆ. ಸೊ ಗೈಸ್, ನಾನೀಗ 2 ರೋಡಲ್ಲಿ ಹೋಗಾಯಿತು, ಆ ಕಡೆ ಹೋಗಿದ್ದೆ, ಈ ಕಡೆ ಕೂಡ ಹೋದೆ. ಸೊ ಅದರೊಳಗೆ ಇನ್ನೂ ಕೆಲವೊಂದು ರೋಡ್ಗಳಿವೆ, ಅಂದರೆ ಆ ಕಡೆ ಈ ಕಡೆ 2 ರೋಡ್ಗಳಿವೆ. ಸೊ ಈ ಕಡೆಯಿಂದ ಒಮ್ಮೆ ಹೋಗುವ.
ಸೊಗಸಿಗ ಇಲ್ಲಿ ತುಂಬಾ ಜನ ಇದ್ದಾರೆ. ಸೊ ಇವರ ಮಧ್ಯೆ ಹಾದುಗಳು ನೋಡ್ತಾ ಇರ್ಬೋದು. ಸೊ ಜನ ಅಂತೂ ತುಂಬಾ ಇದ್ದಾರೆ. ಸೈಡ್ 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 ಗೈ ಸೈಡ್ 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 ಕೊಡಿ ಗೈ ಸೈಡ್ ಕೊಡಿ. ಸೊ ಇಲ್ಲಿ ಮಕ್ಕಳೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಸೊ ಮಿಸ್ ಆಗ್ತಾರೆ. ಸೊ ಮಿಸ್ ಆಗಿ ಹೋಗ್ಬೋದು. ಸೊಗಸ್ ನೋಡ್ತಿರ್ಬೋದು ರಶ್ ತುಂಬಾ ಇದೆ. ಸೊ ಬ್ರೋ ಸೈಡ್ 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 ಬ್ರೋ ಸೈಡ್ ಸೈಡ್ ಸೊಗಸ್ ನೋಡಿರ್ತಿರ್ಬೋದು ಏನೋ ಅಲ್ಲಿ ಮಾಡ್ತಿದ್ದಾರೆ. ಸೊ ನಂಗೆಂತ ಹೋಗ್ಲಾಗ್ತಿಲ್ಲ. ಅಬ್ಬಾ ಸ್ವಲ್ಪ ಫ್ರೀ ಸಿಕ್ತು ಗೈಸ್, ಸ್ವಲ್ಪ ಫ್ರೀ ಆಯಿತು. ಸೊ ಇನ್ನು ಸೀದಾ ಮುಂದ್ಕೊಡಬೇಕು. ನೋಡ್ತಿರ್ಬೋದು ಎಲ್ಲ ನನ್ನ ನೋಡ್ತಾರೆ. ಸೊ ನಾನೀಗ ಈ ಕಡೆ ಹೋಗ್ತೀನಿ, ಅಪೋಸಿಟ್ ಸೈಡ್ ಹೋಗ್ತೀನಿ. ಸೊ ಟೆಂಪಲ್ ನೋಡಿ ಆಯಿತು. ಒಳಗಡೆಂತೂ ಹೋಲಿಯ ಭಾಗ್ಯ ಇಲ್ಲ. ಸೊ ಯಾಕೆಂದರೆ ಹೋದರೆ ಮತ್ತೆ ಹಿಂದೆ ಬರಲಿ ಆಗಲ್ಲ. ಸೊ ತುಂಬಾ ರಶ್ ಇದೆ, ತುಂಬಾ ವೇಟ್ ಮಾಡಿ. ಕಾಲಂತೂ ಈಗಲೇ ನೋವಾಗ್ತುಂಟು. ಸೊ ಇನ್ನೂ ಎಷ್ಟು ನೋವಾಗಿ ಉಂಟು ದೇವ್ರಿಗೆ. ಸೊ ಗೈಸ್ ನನಗ ಮೊದಲು ಬಂದೆಲ್ಲ. ಸೊ ಆ ಕಡೆ ಹೋಗ್ತಿದ್ದೀನಿ ಅಂದರೆ ಅಮೃತ ವರ್ಷಿಣಿ ಭವನ, ಅಲ್ಲಿ ಏನು ಆಗ್ತಾ ಕಲ್ಚರ್ ಹೋಗೋ ಪ್ರೋಗ್ರಾಮ್ ಆಗ್ತಾ. ಸೊ ಆ ಕಡೆ ಹೋಗಿ ಅಲ್ಲಿ ಕೆಲವೊಂದು ಶಾಪ್ ಇದೆ. ಸೊ ಆ ಶಾಪ್ ಕಡೆ ಹೋಗ್ತೀನಿ. ಸೊ ಗೈಸ್ ಕಾಲಲ್ಲಿ ಶಕ್ತಿನೇ ಇಲ್ಲ. ಸೊ ಕಾಲೆಲ್ಲ ಏನೀಗ ಬೀಳ್ತೀನಿ, ನನಗೆ ಬೀಳ್ತೀನಿ ಅಂತ ಆಗ್ತಾ ಉಂಟು. ಸೊ ಅಂದರೆ ಈ ನಿದ್ದೆಯಲ್ಲಿ ಎದ್ದು ಬಂದ ಆಗ್ತಾ ಉಂಟು. ಸೊ ಕಾಲಲ್ಲಿ ಏನು ಶಕ್ತಿನಿಲ್ಲ. ಆಗಿಂದ ನಡೆದು 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 ಫುಲ್ ಸುಸ್ತಾಗಿದೆ ಗೈಸ್. ಸೊ ಜನ ನೋಡ್ತಿರ್ಬೋದು. ಒಂದು ಛಾಯೆ ಈ ನಾಲ್ಕು ಆಗಳದು ಅಲ್ವೇ.